ಇನ್ನು ನಾಳೆ ಬಿ ಜೆ ಪಿಯವ್ರದ್ದು ಪ್ರತಿಭಟನೆ ಹದಿನೈದನೇ ತಾರೀಕಿನಿಂದ ಅಧಿವೇಶನ ಶುರುವಾಗ್ತಾ ಇದೆ ಅಷ್ಟರಲ್ಲಿ ಈ ಮೂಡಾ ಹಗರಣವನ್ನು ಸ್ವಲ್ಪ ಬಿಸಿ ಏರಿಸಬೇಕು ಅಂತ ಕಾರ್ ರ್ಯಾಲಿ ಮಾಡ್ತಾರಂತೆ ನಾಳೆ ಬೆಳಗ್ಗೆ ನಾಯನಹಳ್ಳಿಯಿಂದ ಒಂದು ಐನೂರು ಕಾರು ಮೈಸೂರಿಗೆ ಹೋಗಿ ಮೂಡಾ ಕಚೇರಿಗೆ ಮುತ್ತಿಗೆ ಹಾಕ್ತಾರಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿಜೇಂದ್ರರ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆ ಇದು ಒಂದು ಹತ್ತು ಸಾವಿರ ಜನರನ್ನು ಸೇರಿಸಬೇಕು ಅನ್ನೋ ಉದ್ದೇಶ ಇದೆಯಂತೆ ಅದಕ್ಕೆ ಕಾಂಗ್ರೆಸ್ನವ್ರದ್ದು ಕೌಂಟರ್ ಪ್ಲ್ಯಾನ್ ಅವರೊಂದಷ್ಟು ಜನರನ್ನು ಸೇರಿಸಿ ಪಿಯ ಪ್ರತಿಭಟನೆಗೆ ಪ್ರತಿ ಪ್ರತಿಭಟನೆಯನ್ನು ಮಾಡ್ತಾರಂತೆ ಅದರ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ರು ಕೇಳಿಸ್ಕೊಳ್ಳಿ ಸುಮ್ಮ ಸುಮ್ಮನೆ ಬೇಕು ಅಂತ ಮಾಡಿದ್ರೆ ಏನು ಮಾಡೋದು ರಾಜಕೀಯವಾಗಿ ರಾಜಕೀಯ ಕಾರಣ ಮಾಡಿ ಏನು ಸಿಕ್ಕಿಲ್ವಲ್ಲ ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವನು ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟನಲ್ಲ ಎಲ್ರಿಗೂ ಹೊಟ್ಟೆ ಅವ್ರಿ ಕಾನ್ಸ್ಪಿರೇಸಿ ಮಾಡ್ತಾವ್ರೆ ಕೆಲ ಈ ಕಾನ್ಸ್ಪಿರೇಸಿಗೆಲ್ಲ ಎದುರ್ಕ ಸರ್ಕಾರದ ದಲಿತ ವಿರೋಧಿ ನೀತಿಯನ್ನ ಖಂಡಿಸಿ ಜುಲೈ ಹದಿನೈದನೇ ತಾರೀಕು ವಿಧಾನಸೌಧವನ್ನ ಮುತ್ತಿಗೆ ಹಾಕಬೇಕು ಅನ್ನುವಂತ ನಿರ್ಣಯವನ್ನ ನಾವು ಮಾಡಿದ್ದೇವೆ ಕರೆಯನ್ನ ಕೊಡ್ತಾ ಇದ್ದೇವೆ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ಪಂಗಡದ ಕಾರ್ಯಕರ್ತರು ಸಮುದಾಯದವರು ದೊಡ್ಡ ಸಂಖ್ಯೆನಲ್ಲಿ ಬೆಂಗಳೂರಿಗೆ ಅವತ್ತು ಬರ್ತಾರೆ ಯಾವ ಸರ್ಕಾರ ಸರ್ಕಾರ ದಲಿತರ ಹಣವನ್ನ ನುಂಗಿದರೋ ದಲಿತರ ಹಣವನ್ನ ಭ್ರಷ್ಟಾಚಾರದಲ್ಲಿ ತೊಡಗಿದರೋ ದಲಿತರ ಹಣವನ್ನ ದುರುಪಯೋಗ ಮಾಡಿಕೊಂಡಿದಾರೋ ಇದರ ಹೊಣೆಯನ್ನು ಒತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ನೀಡಬೇಕು ದಲಿತರ ಮತವನ್ನ ಪಡೆದು ಅಧಿಕಾರಕ್ಕೆ ಬಂದಂತ ಸರ್ಕಾರ ದಲಿತರ ಹಣವನ್ನು ದುರುಪಯೋಗ ಮಾಡಿದ್ರಿಂದ ದಲಿತರ ಕ್ಷಮೆಯನ್ನೂ ಕೂಡ ಕೇಳಬೇಕು ಅನ್ನುವಂತಹ ಆಗ್ರಹವನ್ನು ಮಾಡುತ್ತಾ ಹದಿನೈದನೇ ತಾರೀಕು ಬೆಳಿಗ್ಗೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನಾ ಸಭೆ ನಡೆದು ವಿಧಾನಸೌಧದ ಮುತ್ತಿಗೆಯನ್ನು ಹಾಕಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದೇವೆ ನಾಳೆ ಮೈಸೂರಿನಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರ ನೇತೃತ್ವದಲ್ಲಿ ಮೈಸೂರಿನಲ್ಲೂ ಕೂಡ ಮೂಡಾ ಕಚೇರಿಯನ್ನ ಮುತ್ತಿಗೆ ಹಾಕುವಂತಹ ಪ್ರತಿಭಟನೆಯೂ ಕೂಡ ನಡೀಲಿಕ್ಕಿದೆ ನಾನು ಚಾಲೆಂಜ್ ಮಾಡಿದೆ ಬಿಜೆಪಿ ಮುಖಂಡಗಳಿಗೆ ದಯಿ ಮಾಡಿದ ದಾಖಲೆಗಳ ಮೂಲಕ ಬನ್ನಿ ಕೂತ್ಕೊಳ್ಳೋ ಮಾಧ್ಯಮದ ಮೂಲಕ ಮುಂದೆ ಕೂತ್ಕೊಳ್ಳೋಣ ಈ ದಾಖಲೆಗಳ ಸಮೇತ ಜನರಿಗೆ ತಿಳಿಸುವಂತ ಕೆಲಸವನ್ನು ಮಾಡುವಂಥದಕ್ಕೆ ದಾಖಲೆಗಳನ್ನು ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಹತ್ರ ದಾಖಲೆಗಳಿದಾವೆ ನಮ್ಮದು ಎಲ್ಲಾದ್ರೂ ಸಣ್ಣದೊಂದು ಲೋಪ ಆಗಿರುವಂತದ್ದು ಇದೆ ದಯಮಾಡಿ ದಾಖಲೆ ಮೂಲಕ ಹೇಳಿ ಸುಮ್ ಸುಮ್ನೆ ಉಚ್ಚಾಪಟ್ಟೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ರೆ ಇದ್ದೀವಿ ಐದು ಸಾವಿರ ಕೋಟಿ ಹಗರಣ ಅಂತೀರಿ ಬಿ ವೈ ವಿಜೇಂದ್ರ ಅವರು ಅವರ ನೇತೃತ್ವದಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಎಲ್ಲ ಲೀಡರ್ಸ್ಗಳ ನೇತೃತ್ವದಲ್ಲಿ ನಾನು ಅವರಲ್ಲಿ ವಿನಂತಿ ಮಾಡ್ಕೋತೀನಿ ದಯಮಾಡಿ ಜೆ ಪಿ ನಡ್ಡಾ ಅವರನ್ನು ಕರೆಸಿ ನಡ್ಡಾ ಇನ್ನೊಬ್ಬರು ಯಾರೋ ಚಡ್ಡಾ ಅಂತ ಅವರಲ್ಲಿ ಅವ್ರನ್ನೆಲ್ಲ ಕರೆಸಿ ಅವರೆಲ್ಲರ ನೇತೃತ್ವದಲ್ಲಿ ನೀವು ಮೂಡ ಮುತ್ತಿಗೆ ಹಾಕಬೇಕು ಅನ್ನುವಂಥದ್ದು ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ ನಾವು ನಾಳೆ ಹತ್ತು ಗಂಟೆಗೆ ಎಷ್ಟು ಸಾವಿರ ಜನ ನೀವು ಸೇರಿಸ್ತೀರೋ ಅಷ್ಟೇ ಸಾವಿರ ಜನ ನಾವು ಕೂಡ ಸೇರಿಸಿ ನೀವು ಮೂಡ ಮುಚ್ಚಿಗೆ ಹಾಕಬೇಕು ಅನ್ನುವಂಥದ್ದರೆ ನಿಮ್ಮ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ತೀವಿ ಇದೆ ಈ ದಾಖಲೆಗಳು ದಾಖಲೆಗಳು ಅಂತ ಲಕ್ಷ್ಮಣ ಅವರು ಹೇಳಿದ್ರಲ್ಲ ಇನ್ನೇನು ಇನ್ನೇನೋ ಒಂದು ಅದು ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಅದನ್ನು ಚುನಾವಣಾ ಆಯೋಗ ನೋಟಿಸ್ ಕೊಡಲಿ ನಾನು ಅವಾಗ ಉತ್ತರ ಕೊಡ್ತೀನಿ ಅಂತ ಈ ಎಲೆಕ್ಷನ್ ಅಫಿಡವಿಟ್ ಸಲ್ಲಿಸಿದಾಗ ಆಸ್ತಿ ಘೋಷಣೆ ಮಾಡಿಕೊಳ್ಬೇಕು ನನ್ನ ಹೆಸರಲ್ಲಿ ಮತ್ತು ನನ್ನ ಪತ್ನಿ ಹೆಸರಿನಲ್ಲಿ ಅಷ್ಟಿದೆ ಮಕ್ಕಳ ಹೆಸರಿನಲ್ಲಿ ಎಷ್ಟಿದೆ ತಂದೆ ಎಲ್ಲ ಘೋಷಣೆ ಮಾಡ್ಕೋಬೇಕಲ್ಲ ಮುಖ್ಯಮಂತ್ರಿಗಳು ಐ ಎಮ್ ಎಟ್ ಟು ಸಿ ದ್ಯಾಟ್ ಡಾಕ್ಯುಮೆಂಟಾ ಇನ್ನೂ ನೋಡಬೇಕು ನಾನು ಆ ಡಾಕ್ಯುಮೆಂಟ್ ಈಗ ಬಂದಂಥ ಮಾಹಿತಿ ಅದು ಮುಖ್ಯಮಂತ್ರಿಗಳು ತಮ್ಮ ಪತ್ನಿ ಹೆಸರಿನಲ್ಲಿ ಹದಿನಾಲ್ಕು ಸೈಟ್ಗಳು ಇದ್ದಾವೆ ಅನ್ನೋದನ್ನು ಘೋಷಣೆ ಮಾಡ್ತಾರೆ ಬಟ್ ಅದರ ಮೊತ್ತ ಎಂಟು ಕೋಟಿ ನಲವತ್ತು ಲಕ್ಷ ಅಂದಿದ್ರಂಥವ್ರು ಅವಾಗ ಎಂಟು ಕೋಟಿ ನಲವತ್ತು ಲಕ್ಷ ಅಂತ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಕೊಟ್ಟಿದಾರಂತೆ ಹದಿಮೂರು ತಿಂಗಳಾಗಿದೆ ಎಲೆಕ್ಷನ್ ನಡೆದು ಹದಿಮೂರು ಹದಿನಾಲ್ಕು ತಿಂಗಳಾಗಿದೆ ಆವಾಗ ಎಂಟು ಕೋಟಿ ನಲವತ್ತು ಲಕ್ಷ ಇದ್ದಿದ್ದು ಈಗ ಅರವತ್ತೆರಡು ಕೋಟಿ ಕೊಟ್ಟರೆ ನಾನು ಸೈಟ್ಗಳನ್ನು ಬಿಟ್ಟುಕೊಡ್ತೀನಿ ಅಂತಾರಲ್ಲ ಹದಿಮೂರು ಹದಿನಾಲ್ಕು ತಿಂಗಳಲ್ಲಿ ಎಂಟು ಕೋಟಿ ಆಸ್ತಿ ಅರವತ್ತು ಕೋಟಿ ಆಸ್ತಿ ಆಗೋದಕ್ಕೆ ಸಾಧ್ಯನಾ ಅಂತ ಇನ್ನೊಂದವರದು ಲೆಕ್ಕಾಚಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್